ಮಾಜಿ ಶಾಸಕರಾದ ಎಸ್ ತಿಪ್ಪೇಸ್ವಾಮಿಯರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ವಾಲ್ಮೀಕಿ ಮಂಡಳಿಯ ಹಣ ಯಾರು ಕೊಳ್ಳೆ ಹೊಡೆದಿದ್ದಾರೆ, ಇದಕ್ಕೆ ಉತ್ತರ ಕೊಡಿ ಸ್ವಾಮಿ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು. ಪಟ್ಟಣದಲ್ಲಿ ಗುರುವಾರ ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ವಾಲ್ಮೀಕಿ ನಿಗಮದ 187 ಕೋಟಿ ಹಣ ಆಂಧ್ರಪ್ರದೇಶದ ರಾಜಕೀಯಕ್ಕೆ ಬಳಸಿಕೊಂಡಿದ್ದೀರಾ, ಇದಕ್ಕೆ ವಾಲ್ಮೀಕಿ ಹಣವೇ ಬೇಕಿತ್ತ, ನಾಯಕ ಸಮಾಜದ ದುಡ್ಡೇ ಬೇಕಿತ್ತ ಎಂದು ವಾಗ್ದಾಳಿ ನಡೆಸಿದರು. ವಾಲ್ಮೀಕಿ ನಿಗಮದ ಹಗರಣದ ಕುರಿತು ಯಾವೊಬ್ಬ ಶಾಸಕರು ಕೂಡ ಮಾತನಾಡುತ್ತಿಲ್ಲ, ನಾಚಿಕೆಯಾಗಬೇಕು ನಿಮಗೆ, ಅಧಿಕಾರ ಶಾಶ್ವತವಲ್ಲ, ನಮ್ಮ ಜನಗಳಿಗೆ ಅನ್ಯಾಯವಾಗಿದೆ, ಧ್ವನಿ ಎತ್ತಬೇಕು ಎಂದರು. ಅದೇ ರೀತಿ ಎಸ್ಸಿಪಿಯಲ್ಲಿ 13,000 ಕೋಟಿ ಹಣ ಕೂಡ ಕೊಳ್ಳೆ ಹೊಡೆದಿದ್ದಾರೆ. ಈ ದುಡ್ಡೆಲ್ಲ ಎಲ್ಲಿ ಹೋದವು ಸ್ವಾಮಿ, ಈ ದುಡ್ಡೆಲ್ಲ ಗ್ಯಾರಂಟಿಗಳಿಗೆ ಹೋದವು, ಒಟ್ಟು 25,000 ಕೋಟಿಯನ್ನು ಕಾಂಗ್ರೆಸ್ ಅವರು ಕೊಳ್ಳೆ ಹೊಡೆದಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಬಿಟ್ಟಿ ಬಾಗಿಲ ಹಣ ಎಲ್ಲಿಂದ ಬರುತ್ತೆ ಸ್ವಾಮಿ, ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರಾ, ಮುಂದಿನ ದಿನಗಳಲ್ಲಿ ಜನಗಳು ತಕ್ಕ ಪಾಠ ಕಲಿಸುತ್ತಾರೆ ಎಂದರು. ನಿಮ್ಮ ಪಕ್ಷದ ಶಾಸಕರೇ ಬಹಿರಂಗವಾಗಿ ಹೇಳುತ್ತಿದ್ದಾರೆ, ಮೂಡ ಹಗರಣದಲ್ಲಿ ನೇರವಾಗಿ ಸಿದ್ದರಾಮಯ್ಯನವರೇ ಭಾಗಿಯಾಗಿದ್ದಾರೆ ಎಂದರು. ಇಡೀ ರಾಜ್ಯದಲ್ಲೇ ನಿಮ್ಮ ಆಡಳಿತ ನೆಲ ಕಚ್ಚಿದೆ, ಇಡೀ ರಾಜ್ಯವೇ ದಿವಾಳಿಯಾಗಿದೆ, ಯಾವುದೇ ಕಾಮಗಾರಿಗಳಿಗೆ ಹಣವಿಲ್ಲ, ಎಲ್ಲ ಹಣವು ಬಿಟ್ಟಿ ಬಾಗಿಲಿಗೆ ಹೋಗುತ್ತಿದೆ, ಅಭಿವೃದ್ಧಿ ಎಲ್ಲಿಂದ ಬರುತ್ತೆ ಸ್ವಾಮಿ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು. ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷರಾದ ಡಾಕ್ಟರ್ ಪಿಎಂ ಮಂಜುನಾಥ್, ಎಸ್ ಟಿ ಮೋರ್ಚಾ ಉಪಾಧ್ಯಕ್ಷರಾದ ಕೆ ಬಿ ಮಹೇಶ್, ಮಂಡಲ ಪ್ರಧಾನ ಕಾರ್ಯದರ್ಶಿ ಎನ್ ಪಿ ಪ್ರಭಾಕರ್, ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಬಿ ಎನ್ ಮಂಜಣ್ಣ, ನಗರ ಘಟಕದ ಅಧ್ಯಕ್ಷರಾದ ಕಿರಣ್ ಗಾಯಕ್ವಾಡ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸಿದ್ದಣ್ಣ, ಡಿಶ್ರಾಜು, ಭೀಮಣ್ಣ, ಮುಖಂಡರಾದ ಹೇಮಂತ್ ಕುಮಾರ್, ನಾಗರಾಜ್, ಶರಣಪ್ಪ, ಮಲ್ಲಿಕಾರ್ಜುನ್ ಮತ್ತು ಪಕ್ಷದ ಪದಾಧಿಕಾರಿಗಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ನಮಸ್ಕಾರಗಳು. ಕರ್ನಾಟಕದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ದೊಡ್ಡ ಭ್ರಷ್ಟಾಚಾರ ಹಗರಣಗಳು ನಡೆದಿರತಕ್ಕಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿರತಕ್ಕಂಥದ್ದು. ಈ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ದುಡ್ಡನ್ನ ಚಂದ್ರಶೇಖರ್ ಅಂತಕ್ಕಂಥವರು ತಾವು ಮರಣಾಂತರದಲ್ಲಿ ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ. ಯಾರು ಯಾವ ಸಂದರ್ಭದಲ್ಲಿ ಏನೇನು ಬಳಸಿಕೊಂಡ್ರು, ಏನೇನು ಮಾತಾಡಿದ್ರು ಅಂತಕ್ಕಂಥದ್ದನ್ನ ವಿವರವಾಗಿ ಮೌಖಿಕವಾಗಿ ಆದೇಶ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದನ್ನ ಆ ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ. ಈ 187 ಕೋಟಿ ದುಡ್ಡನ್ನ ಇವರು ಆಂಧ್ರ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಎಲೆಕ್ಷನ್ಗಳಿಗೆ ದುಡ್ಡನ್ನು ಕಳಿಸಿದ್ದಾರೆ. ಅಲ್ಲಿ ಬಾರ್ಗಳಿಗೆ ಮತ್ತು ಹೋಟ್ಲ್ಗಳಿಗೆ ಮತ್ತು ಬೇರೆ ಬೇರೆ ಅಂಗಡಿಗಳಿಗೆಲ್ಲ ಅವರು ಸಾಮಾನ್ಯವಾಗಿ 100, 200, 700 ಅಕೌಂಟ್ಗಳನ್ನು ಓಪನ್ ಮಾಡಿಬಿಟ್ಟು ದುಡ್ಡು ಹೊಡೆದಿರ್ತಕ್ಕಂಥದ್ದು ಮಾಡಿದ್ದಾರೆ. ಯಾರು ದುಡ್ಡಪ್ಪ ಇದು ಹೊಡೆಯೋಕ್ಕೆ, ಯಾರು ಹೊಡೆದಾರೆ, ಯಾರು ಇವರಿಗೆ ಕಾಂಗ್ರೆಸ್ನವರಿಗೆ ನಾಯಕರ ದುಡ್ಡೇ ಬೇಕಾ, ಬೇರೆ ದುಡ್ಡು ಬೇಕಾಗಿರ್ಲಿಲ್ಲ. ಆಗಿರ್ತಕ್ಕಂಥ ರಾಜ್ಯದಲ್ಲಿ ಒಬ್ಬರೂ ಇವತ್ತಿನ ದಿವಸ ನಮ್ಮ ವಾಲ್ಮೀಕಿ ನಿಗಮದಲ್ಲಿ ಹಿಂಗೆ ಹಗರಣ ಆಗಿದೆ ಅಂತ ಹೇಳಿಬಿಟ್ಟು ಒಬ್ಬ ಎಂಎಲ್ಎನ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಯಾಕೆ ನೀವು ನಾಯಕರ ಓಟ್ಗಳು ಹಾಕಿಲ್ಲ, ನಿಮಗೆ ನಾಯಕರ ಓಟ್ಗಳಿಂದ ನೀವು ಎಂಎಲ್ಎ ಆಗಿಲ್ಲ. ನೀವು ಮನುಷ್ಯತ್ವ ಇಟ್ಕೊಂಡು ಮಾತಾಡೋದ್ರ ಕಲಿಯಿರಿ. ಇವತ್ತು ಅಧಿಕಾರ ಇರ್ತದೆ, ನಾಳೆ ಹೋಗ್ತದೆ, ಶಾಶ್ವತದಲ್ಲಿ ಎಂಎಲ್ಎ ಗಿರಿ. ಮಾತಾಡೋಕೆ ಏನಾಗಿದೆ ಬಾಯಿ ಬಿಚ್ಚು, ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ ಅಂತ ಯಾಕೆ ಮಾತಾಡೋದಿಲ್ಲ? ಒಬ್ಬ ಎಂಎಲ್ಎ 15 ಜನ ಎಷ್ಟು ಇದರಲ್ಲಿ ಗೆದ್ದಿದ್ದಾರೆ, ಒಬ್ಬರು ಮಾತಾಡ್ತಕ್ಕಂಥ ಕೆಲಸವನ್ನು ಈ ರಾಜ್ಯದಲ್ಲಿ ಮಾಡಿಲ್ಲ. ಹಾಗೇನೆ ಎಸ್ಸಿಪಿಯಲ್ಲಿ 13,000 ಕೋಟಿ ಹೊಡೆದಿದ್ದಾರೆ. ಬರೀ ಏಕೆ ಜನದ್ದೆಲ್ಲ ಲಂಬಾಣಿ ಬೋವಿಗಳು ಏಡಿಗಳು ಎಲ್ಲ ಸೇರಿರ್ತಕ್ಕಂಥ ಜನ ಆ ದುಡ್ಡು 13,000 ಕೋಟಿ ಹೊಡೆದರು. ತೆರಿಗೆ ನಾಯಕರ ದುಡ್ಡು 11,000 ಚಿಲ್ಲರೆ ಕೋಟಿ ಹೊಡೆದರು. ಒಟ್ಟು 25,000 ಕೋಟಿಯನ್ನ ಇವರು ಹೊಡೆದರು. ಯಾತಕ್ಕೆ ಬಿಟ್ಟಿ ಬಾಕಿಗಳು 2,000, ಆಮೇಲೆ ಪುಕ್ಸೆಟ್ಟೆ ಬಸ್ಸು ಕರೆಂಟು, ನಿನಗೂ ಫ್ರೀ ನನಗೂ ಫ್ರೀ ಕಾಕನಿಗೂ ಫ್ರೀ ಅಂತ ಹೇಳಿದ್ರಲ್ಲ ರೇ ಸಿದ್ದರಾಮಯ್ಯರು, ಕಾಕನಿಗೂ ಫ್ರೀ, ಆಮೇಲೆ 3,000 ನಿರುದ್ಯೋಗಿ ಯುವಕರಿಗೆ ಹಾಕ್ತೀರಂದ್ರು. ಇದೆಲ್ಲ ಬ್ಯೂರೋ ರಿಪೋರ್ಟ್, ಪಿಎಂ ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.